ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇತ್ತೀಚೆಗೆ ಎಲ್ಲ ಮಾಧ್ಯಮಗಳಲ್ಲಿ ಬೆಂಗಳೂರು ಮೂಲದ ಆಯುರ್ವೇದಿಕ್ ತಜ್ಞ ಡಾಕ್ಟರ್ ಗಿರಿಧರ್ ಕಜೆ ಅವರ ಸಂದರ್ಶನ ನೋಡಿದ್ದೀರಿ ಅನ್ಕೊಂಡಿದ್ದೀನಿ. ಅವರು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತ ಮೂರು ಗಿಡಮೂಲಿಕೆಯ ಬಗ್ಗೆ ವಿವರಿಸಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯುಳ್ಳ ಈ ಗಿಡದ ಪರಿಚಯ ಹಾಗೂ ಕಷಾಯ ಮಾಡುವ ವಿಧಾನವನ್ನು ನಾನು ಇವತ್ತು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಲ್ಗಡೆ ಇರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿಯುಳ್ಳ ಈ ಗಿಡದ ಹೆಸರು ನೆಲನೆಲ್ಲಿ. ಇದಕ್ಕೆ ಹಿಂದಿಯಲ್ಲಿ ಭೂಮಿ ಆಮ್ಲ ಅಂತಾನೂ ಹೇಳ್ತಾರೆ. ಕಾರಣ, ಇದು ಭೂಮಿಯಲ್ಲಿ ಆಗುವ ಸಣ್ಣ ನೆಲ್ಲಿ ಗಿಡ. ಹಳ್ಳಿಯಲ್ಲಿ ಈ ಗಿಡ ತುಂಬ ಕಾಣಲಿಕ್ಕೆ ಸಿಗುತ್ತೆ. ಸಾಮಾನ್ಯವಾಗಿ ಈ ಗಿಡದ ಎಲೆಗಳ ಹಿಂದುಗಡೆ ಸಣ್ಣ ಸಣ್ಣ ಕಾಯಿರುತ್ತೆ. ಇಲ್ಲಿ ನಾನೊಂದು ಸಣ್ಣ ಗಿಡವನ್ನು ತಗೊಂಡಿದ್ದೀನಿ. ಈಗ ನಾನು ನಿಮಗೆ ಈ ಎಲೆಯ ಹಿಂದುಗಡೆ ಇರುವ ಬೀಜವನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೆಲನೆಲ್ಲಿಯ ಕಷಾಯಕ್ಕೆ ನಾವಿದರ ಎಲೆ, ಬೀಜ, ಬೇರು ಎಲ್ಲವನ್ನೂ ಉಪಯೋಗಿಸಬೇಕು. ಕಷಾಯಕ್ಕೆ ನಾನು ಒಂದು ಲೋಟ ನೀರು ತಗೊಂಡಿದ್ದೀನಿ ಮತ್ತು ಒಂದು ನೆಲ್ಲಿ ಗಿಡವನ್ನು ಮೂರು ತುಂಡು ಮಾಡಿಟ್ಕೊಂಡಿದ್ದೀನಿ. ಈಗೊಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಅದಕ್ಕೆ ತುಂಡು ಮಾಡಿಟ್ಕೊಂಡಿರುವಂತಹ ನೆಲನೆಲ್ಲಿ ಗಿಡವನ್ನು ಹಾಕಿ. ಇಲ್ಲಿ ನಾವು ಒಂದು ಲೋಟ ನೀರು ತಗೊಂಡ್ರೆ ಇದು ಕಾಲು ಗ್ಲಾಸ್ ಆಗುವಷ್ಟು ನಾವು ಕುದಿಸಬೇಕು. ಈ ಕಷಾಯವನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ತಿಂದಾದ ಮೇಲೆ ಮೂರು ಗಂಟೆ ನಂತರ ಸೇವಿಸಬಹುದು. ಒಂದು ಗ್ಲಾಸ್ ನೀರು ಹಾಕಿದ ಕಷಾಯ ಈಗ ಕಾಲು ಗ್ಲಾಸ್ ಆಗಿದೆ. ಇದನ್ನು ಸೋಸಿ ಕುಡಿಯಲು ರೆಡಿಯಾಗಿದೆ. ಪ್ರತಿದಿನ ನೆಲನೆಲ್ಲಿ ಕಷಾಯ ಕುಡಿಯುವುದರಿಂದ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ನಿಮ್ಮ ಸುತ್ತಮುತ್ತಲೂ ಈ ನೆಲನೆಲ್ಲಿಯ ಗಿಡ ಇದ್ದರೆ ಇದರ ಕಷಾಯ ಮಾಡಿ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.